ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅದೇ ಚಿತ್ರದುರ್ಗದ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಅಲ್ಲಿಂದ ಬೆಳಿಗ್ಗೆ ನಿನ್ನೆ, ಯಾಕೆಂದರೆ ನೈಟ್ ಬಸ್ ಸಿಕ್ಕಿರಲಿಲ್ಲ, ಅಲ್ಲಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಚಿತ್ರದುರ್ಗದಲ್ಲಿ ಪ್ರೋಗ್ರಾಮ್ ಮುಗಿಯುವಾಗಲೇ ತುಂಬ ಲೇಟ್ ಆಗಿತ್ತು, ಅದು ಕಾಲೇಜ್ ಪ್ರೋಗ್ರಾಮ್. ನೈಟ್ ಬಸ್ ಸಿಗದೆ, ಯಾಕೆಂದರೆ ನನಗೆ ಮರುದಿವಸ ಸಂಜೆ ಉಪ್ಪಳದಲ್ಲಿ ಕಾರ್ಯಕ್ರಮ, ಮಂಗಳೂರಿಂದ ಬಂದು ಕೇರಳ ಉಪ್ಪಳ. ಹಾಗಾಗಿ ಏನು ಮಾಡೋದಂತ ಗೊತ್ತಾಗಿರಲಿಲ್ಲ. ಬಸ್ ಸಿಗದೆ ಮತ್ತೆ ಬೆಳಿಗ್ಗೆ ಬೇಗ 5:00 ಹೊರಟದ್ದು. 5:00 ಹೊರಟದ್ದು ಶಿವಮೊಗ್ಗ ಬಂದು, ಶಿವಮೊಗ್ಗದಿಂದ ಉಡುಪಿ ಬಂದು, ಉಡುಪಿಯಿಂದ ಮಂಗಳೂರಿಗೆ ಬಂದದ್ದು. ಬಸ್ ಚೇಂಜ್ ಮಾಡ್ಕೊಂಡು ಬರಬೇಕಾಯಿತು, ಯಾಕಂದರೆ ಇಲ್ಲಾದ್ರೆ ಲೇಟ್ ಆಗ್ತದೆ. ಇಲ್ಲಿ ಪ್ರೋಗ್ರಾಮು ಪುನಃ ಮಂಗಳೂರಿಗೆ ಬಂದು 1 ಗಂಟೆ ಜರ್ನಿ ಇದೆಯಲ್ಲ, ರೋಡ್ ಬೇರೆ ರಿಪೇರಿ ಆಗ್ತಿತ್ತು, ತುಂಬ ಟ್ರಾಫಿಕ್ ಇತ್ತು ನಿನ್ನೆ. ಹಾಗಾಗಿ ಹೇಗೂ ಮಂಗಳೂರಿಗೆ ರೀಚ್ ಆಗಿ ನಿನ್ನೆ ಪ್ರೋಗ್ರಾಮ್ಗೆ ಹೋಗಿ, ಪ್ರೋಗ್ರಾಮ್ ಕೂಡ ನಿನ್ನೆದು ತುಂಬ ಚೆನ್ನಾಗಿ ಆಯಿತು. ಹಾಗಾಗಿ ಲೇಟ್ ಎಲ್ಲ ನಿದ್ದೆ ಸ್ವಲ್ಪ ಕಡಿಮೆ, ನಾಳೆ ಇವತ್ತು ಸ್ವಲ್ಪ ರೆಸ್ಟ್ ಇದೆ. ಆದರೆ ಇವತ್ತು ಪ್ರೋಗ್ರಾಮ್ ಇಲ್ಲ, ಒಂದು ಬಿಟ್ಟೆಗೆ ಅವರ ಫ್ಯಾಮಿಲಿಯವರು ಅದೇ ಸೀಮಂತ ಆದಮೇಲೆ ನಮ್ಮದರಲ್ಲಿ ತಮ್ಮನ ಹಾಕೋದು ಅಂತ ಹೇಳ್ತಾರೆ, ಅವರಿಗೆ ಸ್ವೀಟ್ಸ್ ಇದೆಲ್ಲ ಒಂದು ಬಡಿಸ್ತಾರೆ. ಅದು ಇವತ್ತು ಅವರ ಫ್ಯಾಮಿಲಿಯವರೊಂದಿಬ್ಬರು ಪಾರ್ಟಿ ಬರ್ತಿದ್ದಾರೆ. ಹಾಗೆ ನಾನು ಇವತ್ತು ಅದಕ್ಕಿಂತ ಮುಂಚೆ ನನಗೊಂದು ಭಜನಾ ಕಾರ್ಯಕ್ರಮ ಇದೆ ನೀರು ಮಾರ್ಗದಲ್ಲಿ, ತುಂಬ ಟೈಮ್ ಆಯಿತು, ಮೊನ್ನೊಂದು ಕಾರ್ಯಕ್ರಮ ಇತ್ತು ಭಜನಾ ಕಾರ್ಯಕ್ರಮ. ಹಾಗಾಗಿ ನಮ್ಮ ಮಂಡಳಿಯಿಂದ ಹೋಗಿ ತುಂಬ ಟೈಮ್ ಆಯಿತು, ಈಗ ಹೋಗ್ತಿದ್ದೇನೆ. ಯಾಕೆಂದರೆ ಫುಲ್ ಬ್ಯುಸಿ ಇರುವಾಗ, ಅಂದರೆ ಈ ಪ್ರೋಗ್ರಾಮಲ್ಲಿರುವಾಗ, ಟ್ರಾವೆಲಲ್ಲಿರುವಾಗ, ಸುಸ್ತೆಲ್ಲ ಆಗಿರುವಾಗ ಭಜನೆಗೊಂದು ಹೋಗಿ ಕುತ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಒಂದು ಶಾಂತಿ ಫೀಲ್ ಆಗುತ್ತೆ. ಹಾಗಾಗಿ ಈಗ ಹೋಗ್ತಿದ್ದೇನೆ 10:00 ಅಂತ ಹೇಳಿದ್ದಾರೆ, ಈಗ 10:00 ಆಯಿತು, ಬನ್ನಿ ಹೋಗುವ. ಸುರೇಶ್ ಅಣ್ಣ ಅಂತ, ಸುರೇಶ್ ಕಿನ್ನಿ ಕಂಬಳ, ಇವರು ತುಂಬ ಅದ್ಭುತವಾದ ಭಜನಾ ಗಾಯಕರು. ಮಂಗಳೂರಿನಲ್ಲಿ ನಮ್ಮ ಶ್ರೀ ಸುಬ್ರಹ್ಮಣ್ಯ ಭಜನಾ ಟೀಮ್ನಲ್ಲಿ ನೀವು ತುಂಬ ಸರ್ತಿ ನೋಡಿರ್ಬೋದು ಇವರನ್ನು, ನಾವು ಹೆಚ್ಚಾಗಿ ಜೊತೆಗಿರ್ತೇವೆ. ಬಲೆ ಕುಲ್ಲೆ, ಈಗ ಕಾರ್ಯಕ್ರಮಕ್ಕೆ ಇಬ್ಬರು ಜೊತೆಗೆ ಹೋಗ್ತಿದ್ದೇವೆ, ಅವ್ರ ಪಾಪ ಬಸ್ಸಲ್ಲಿ ಬಂದರು, ಅಲ್ಲಿಂದ ಅವರನ್ನು ಪಿಕಪ್ ಮಾಡಿದೆ. ಬಲೆ ಕುಲ್ಲೆ ಸಭೆಕ್ಕೆ ಬಲೆ. ಎಸ್, ಈಗ ಇನ್ನು ನಾವು ಹತ್ರ ಆದ್ವಿ, ಆಲ್ಮೋಸ್ಟ್ ರೀಚ್ ಆದ್ವಿ, ಇನ್ನು ಹೋಗಿ ಶುರು ಮಾಡೋದು ಬೇಗ ಬನ್ನಿ, ಲೇಟ್ ಆಗಿ. ಇಲ್ಲಿ ತೋಟದ ಮಧ್ಯೆ ಒಂದು ಮನೆಯಲ್ಲಿ ಒಂದು ನಮ್ಮ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರ್ಮಾರ್ಗದಲ್ಲಿ ಪ್ರತಿ ವರ್ಷ ಸ್ವಾಮಿಗಳು ಮಾಲೆ ಹಾಕ್ತಾರೆ, ಅದರಲ್ಲಿ ನನ್ನ ಅಪ್ಪ ಗುರುಸ್ವಾಮಿ ಆಗಿದ್ದಾರೆ, ಅದರಲ್ಲಿ ಒಬ್ಬರು ಸ್ವಾಮಿದ್ದು ಇವತ್ತು ಅವ್ರದ್ದೊಂದು ಪಡಿ ಪೂಜೆ ಇದೆ, ಹಾಗೆ ಅವ್ರದ್ದು ಮನೆಯಲ್ಲಿ ಆ ಪೂಜೆಯನ್ನು ಏರ್ಪಾಡುಪಡಿಸಿದ್ದಾರೆ. ಅದರ ಪರವಾಗಿ ಭಜನಾ ಕಾರ್ಯಕ್ರಮ, ನಮ್ಮ ತಂಡದವರೆಲ್ಲ ಬಂದಿದ್ದಾರೆ, ನಾನು ಕೂಡ ರೀಚ್ ಆದೆ. ನೋಡಿ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ, ಇನ್ನು ಹೋಗಿ ಶುರು ಮಾಡೋದು ಪೂಜೆ ಆಗ್ಕೊಳ್ಳಿ. ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಅಷ್ಟ
ಭಜನೆ ಎಲ್ಲ ಹಾಕಿ ಈಗ ಪ್ರಸಾದ ಎಲ್ಲ ತಿಂದು ಈಗ ಸಂತೃಪ್ತಿ ಆಯ್ತು. ಅದು ದ್ರಾಕ್ಷಿ ನಮ್ಮ ಭಜನಾ ಮಂಡಳಿಯ ಸದಸ್ಯರೆಲ್ಲ ಪ್ರಸಾದ ಸ್ವೀಕರಿಸಿ ಪಾಪ ಹಸಿವಾಗಿದೆ ಜೋರು. ಹಾಗೆ ಗೌರವ ಅವರು ನಮ್ಮ ಖ್ಯಾತ ಹಾರ್ಮೋನಿಯಂ ವಾದಕರು ದ್ರಾಕ್ಷಿ ನಿಂತಿದ್ದಾರೆ. ಪ್ರದೀಪ್ ಅವರು ನಮ್ಮ ತಂಡದ ಕಪ್ತಾನ. ಇವರು ಇವರು ಗೌತಮ್ ಬಿರುವಂತ ಬಹಳ ಅದ್ಭುತವಾದ ತಬಲಾ ಗಾಯಕರು, ತಬಲಾ ವಾದಕರು. ಇವರು ಅತುಲ್ ಅಂತ ಇಂಜಿನಿಯರ್ ಅತುಲ್, ಅತುಲ್ ಕುಮಾರ್ ಅಂತ ಜೂನಿಯರ್. ಇವರು ಅದ್ಭುತವಾದ ಗಾಯಕರು. ಇವರು ಇವರು ನಾಗ ಹೇಳಿದಲ್ಲ ಸುರೇಶ್ ಅಣ್ಣ, ಇವರು ಸ್ವಲ್ಪ ನಾಚಿಕೆ ಜಾಸ್ತಿ. ಇವರು ನಮ್ಮ ಚೇಟ ಪ್ರಶಾಂತ್ ಚೇಟ ಅಂತ. ನಮ್ಮ ಕೆಲವು ಭಜನೆ ಕಾರ್ಯಕ್ರಮಗಳಿಗೆ ಇವರ ಗಾಡಿಯಲ್ಲೇ ನಾವು ಹೋಗುದು, ಟೆಂಪೋ ಟ್ರಾವೆಲರ್. ತುಂಬ ಒಂದು ಅದ್ಭುತವಾದ ಡ್ರೈವರ್, ಎಕ್ಸ್ಪರ್ಟ್ ಡ್ರೈವರ್. ಇವರೆಲ್ಲ ನಮ್ಮ ಸೀನಿಯರ್ಸ್, ನಮ್ಮ ಮಂಡಳಿ ಎಲ್ಲ ಸೀನಿಯರ್ಸ್. ಇವರೆಲ್ಲ ಇವರು ಕೂಡ ಸೀನಿಯರ್, ಅವರು ಸೀನಿಯರ್, ಇವರು ಸೀನಿಯರ್. ಅದೇ ರೀತಿಯಲ್ಲಿ ಎಷ್ಟು ಚಂದ ಮಾಡಿ ಅಲಂಕಾರ ಮಾಡಿದ್ದಾರೆ ನೋಡಿ. ಆ ಮೆಟ್ಟಿಲುಗಳಾಗಿರ್ಬೋದು, ಅದಕ್ಕೆ ದೀಪ ಇಟ್ಟು ಮತ್ತೆ ಆ ಫೋಟೋಸ್ಗೆಲ್ಲ ಹೂವೆಲ್ಲ ತುಂಬ ಚೆನ್ನಾಗಿ ಆಗಿದೆ ನೋಡಿ. ಇಲ್ಲಿ ನೋಡಿ, ಈಗ ಊಟಕ್ಕೆ ಆಗ ಬಟ್ಟಲು ಹಿಡ್ಕೊಂಡು ನಿಂತಿದ್ದಾರೆ. ಒಂದು ಕೈಲು ವೈದ್ಯ ಅಥವಾ ನೀರು ವೈದ್ಯ ಮುರುಕಾರೆ, ಅದು ಪಾಲ್ಯದ ಪ್ಲೇಟ್, ಅದನ್ನು ತೊಳಿಲಿಕ್ಕೆ ನೀರು ಬರ್ತಾ ಇದೆ. ಹಾಗಾಗಿ ವೇಟಿಂಗ್. ಇವನಿಲ್ಲಿ ಸ್ತಬ್ಧ ಚಿತ್ರ ಆಗಿದ್ದಾನೆ. ಎಲ್ಲಾರು ಭಕ್ತಾಭಿಮಾನಿಗಳು ಇಲ್ಲಿ ಇವರು ಬಡಿಸ್ತಾ ಇರೋರು. ನಂದು ಅಮ್ಮಂದು ದೊಡ್ಡ ತಂಗಿ, ಇವರು ಈ ದಿವಸ ನನಗೆ ತಮ್ಮನ್ನು ತಗೊಂಡು ಬಂದಿದ್ರು. ಇವಾಗಂದರೆ ನನಗೆ ಟ್ರಾವೆಲ್ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ ಅಂತ, ಸೊ ಅವರೇ ಅವ್ರ ಮನೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ತಗೊಂಡು ಬಂದು ಬಡಿಸ್ತಾ ಇದ್ದಾರೆ. ಇವರು ಮತ್ತು ಇವರ ಹಸ್ಬೆಂಡ್ ಬಂದಿದ್ದರು. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅವರೇನೆಲ್ಲ ಐಟಮ್ ಎಲ್ಲ ತಂದಿರ್ತಾರೆ ಅದೆಲ್ಲ ನಾವು ತಿನ್ಲಿಕ್ಕಾಗಲ್ಲ, ಯಾಕಂದರೆ ಗೊತ್ತಿರ್ಬೋದು ಎಲ್ಲನೂ ತಿನ್ಲಿಕ್ಕಾಗಲ್ಲ. ಸೊ ಆದರೂ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಮಾಡ್ಕೊಂಡು ಬಂದಿರ್ತಾರಲ್ಲ, ಅದನ್ನು ನೆನೆಸ್ಕೊಳ್ಳುವಾಗ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನನಗೆ ಮಟನ್ ತಿನ್ನಬೇಕು ಅಂತ ಆಗಿತ್ತು. ನಾವು ಮನೆಯಲ್ಲಿ ಮಟನ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡೋದು, ಚಿಕನ್ ಜಾಸ್ತಿ ಮಾಡೋದು. ಮಟನ್ ಗ್ರೇವಿ ತುಂಬ ಚೆನ್ನಾಗಿ ಮಾಡಿದರು, ಶಾವಿಗೆ ಜೊತೆ ಮಟನ್ ಗ್ರೇವಿ ಇತ್ತು. ಆಮೇಲೆ ಚಿಕನಲ್ಲಿ ಟೈಸನ್ ಇತ್ತು, ಅದು ಒಂದು ಪೀಸ್ ಟೇಸ್ಟ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಮಾಡಿದರು. ಅದರ ಜೊತೆಗೆ ಸ್ವೀಟ್ಸ್ ಇತ್ತು, ಫ್ರೂಟ್ಸ್ ಇತ್ತು, ಎಲ್ಲ ಇತ್ತು. ಅದೇ ದಿವಸ ಇನ್ನೊಂದಿತ್ತು, ನೈಟ್ ಇತ್ತು. ಅದರ ಜೊತೆಗೆ ಅವರ ಅಮ್ಮಂದು ಇನ್ನೊಂದು ತಂಗಿ ಲಾಸ್ಟ್ ಅವರು, ಅವರು ಕೂಡ ಬಂದಿದ್ದರು. ಸೊ ಅದೆಲ್ಲ ಕ್ಲಿಪ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದೇನೆ, ನೋಡ್ಬೋದು ನೀವು. ಸೊ ಹೀಗಿತ್ತು. ಇವರು ನಾನು ಹೇಳಿದಲ್ಲ ಲಾಸ್ಟ್ ತಂಗಿ, ಇವರು ಮೂರನೇ ಅವರು. ಇವರು ಅಷ್ಟೇ, ಮೂಡೆ ಇದೆ ನೋಡ್ಬೋದು, ಅದು ನಂದು ಫೇವ್ರೇಟ್. ಅದರ ಜೊತೆಗೆ ಇವರು ನಮ್ಮ ಊರಿನವರು. ಇವರು ಅಪ್ಪನಿಗೆ ತುಂಬ ಕ್ಲೋಸ್ ಅಂತ ಹೇಳ್ಬೋದು, ನಮಗೆ ಫ್ಯಾಮಿಲಿಗಿಂತ ಕೂಡ ಜಾಸ್ತಿ ಅಂತ ಹೇಳ್ಬೋದು. ಇವರು ಸಡನ್ನಾಗಿ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ, ಸಂಜೆ ಹೊತ್ತಿಗೆ ಬಂದಿದ್ದರು. ಸೊ ಇವರು ಸ್ವೀಟ್ಸ್ ಫ್ರೂಟ್ಸ್ ಎಲ್ಲ ತಗೊಂಡು ಬಂದು ಡ್ರೆಸ್ ಕೂಡ ಇವರೇ ತಂದಿದ್ದರು. ಸೊ ತುಂಬ ಖುಷಿ. ನಾನು ಇಲ್ಲಿ ರೀಚ್ ಆದೆ ಮನೆಗೆ. ಅವರಿಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಮಜ್ಜಿಗೆ ತಂದಿದ್ದೇನೆ. ಮತ್ತು ಕರ್ಮು ಜ್ಯೂಸ್, ಮತ್ತು ಕರ್ಮು ಜ್ಯೂಸು ಸೆಕೆಗೆ ತುಂಬ. ತಮ್ಮನ ತಮ್ಮನಾದ ಸೂಪರ್ ಇತ್ತು. ಗ್ರೇವಿ ಸುಕ್ಕ ಇತ್ತು, ಟೈಸನ್ ಪೀಸ್ ತಿಂದೆ. ನಾನು ಬರೋ ಸ್ವಲ್ಪ ಲೇಟ್ ಆಯಿತು. ಅದು ನಾನು ಹೇಳಿದಲ್ಲ ತಮ್ಮನ ಬಡಿಸೋದು ಕ್ರಮ ಇದೆ ಅಂತ, ಅದಾಯ್ತಂತೆ. ಅವ್ರು ಹೋದರು, ಅವ್ರ ಪಾಪ ಲೇಟ್ ಆಯಿತು ಅಂತ ಅವ್ರು ಹೋಗಿದ್ದಾರೆ. ಅಲ್ಲಿ ಎಲ್ಲ ಮಟನ್, ಚಿಕನ್, ಮೀನು, ಮೀನ್ ಇತ್ತ, ಫ್ರೂಟ್ಸ್, ಸ್ವೀಟ್ಸ್. ಈಗ ನಂಗೆ ಸ್ವೀಟ್ಸ್ ನಂಗೆ ಕುತ್ಕೊಂಡು ತಿನ್ಲಿಕ್ಕೆ ಇವಳು ತಿನ್ನಿಲ್ಲ. ಎಸ್, ಇವತ್ತು ಇನ್ನೊಂದು ಬೆಳೆಸ್ಲಿಕ್ಕೆ. ಓ ಜಾಲಿ ಜಾಲಿ, ಫುಲ್ಲು ಜಾಲಿ. ಇವತ್ತು ಇನ್ನೊಂದು ಪಾರ್ಟಿ ಬರ್ತಾರೆ ಅಂತ ಬೆಳೆಸ್ಲಿಕ್ಕೆ. ಬಸ್ ರೀ ಹೆಂಡತಿ ಬಸ್ ರೀ, ಬಯಕೆ ಗಂಡನ ಬಯಕೆ. ಸ್ವೀಟ್ಸ್ ನಂಗೆ ಇಷ್ಟ ಆಗಿ. ಎಸ್ ನೋಡಿ, ಇಲ್ಲಿ ನೋಡಿ ಮುರುಂಗೇಶಿ ಫುಲ್ಲು ಎಲ್ಲ ಕ್ಲೀನ್ ಕ್ಲೀನ್ ಮಾಡಿದ್ದಾರೆ ಮನೆಯೆಲ್ಲ, ನೆಂಟರು ಬರ್ತಾರೆ ಅಂತ. ಇಲ್ಲಿ ನೋಡಿ, ಎಸ್ ಫುಲ್ಲು ನೆಲದಲ್ಲಿ ಅಡಿಕೆ ಆಗಿದೆ. ಎಲ್ಲಿಯಾದರೂ ನೋಡಿದ್ದೀರಾ ನೀವು? ಮರದಲ್ಲಿ ನೋಡಿದ್ರಿ, ನೆಲದಲ್ಲಿ ಅಡಿಕೆ ಆಗಿದೆ ನೋಡಿ. ದೀಪ ವಾರ್ದಿನ್ ಸಂಡೇ ಹೋಮ್ವರ್ಕ್. ಎಸ್ ಬಕ್ಕದ ತಮ್ಮನಗ ರೆಡಿಯಲೇ, ಬಾಯ್ ಬಾಯ್. ಇವಳಿಗೆ ಒಂದು ಗಿಫ್ಟ್ ತಗೊಂಡು ಬಂದಿದ್ದೇನೆ, ಗಿಫ್ಟ್ ನೋಡಿ.
ಇದು ಆವತ್ತು ಆರ್ಡರ್ ಮಾಡಿದ್ದೇನೆ, ಬರುವಾಗ ತುಂಬ ಲೇಟ್ ಆಯಿತು. ಗಿಫ್ಟ್ ಎಂತ ಅಂತ ಕೆಲವರಿಗೆ ಇದರಲ್ಲಿರುವ ಈ ಒಂದು ಹಲೋ ಫೈ ಸಿಂಬಲ್ ನೋಡುವಾಗ ಕೆಲವರಿಗೆ ಗೊತ್ತಾಗಿರ್ಬೋದು. ಬನ್ನಿ ಓಪನ್ ಮಾಡಿ ಗಿಫ್ಟ್ ಎಂತ ಅಂತ ನೋಡೋ. ಬಂದೆ ಗಿಫ್ಟ್ ಕೊಟ್ಟಾಗಿದೆ, ಇನ್ನು ಅದು ಓಪನ್ ಮಾಡಿ ಎಂತ ಅಂತ ನೋಡೋ. ಇಲ್ಲಿ ಓಪನಿಂಗ್ ಆಗ್ತಾ ಇದೆ, ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಹಲೋ ಫೈ ಆ್ಯಪಿಂದ ಬಂದಂಥ ಒಂದು ಭಾರಿ ಅದ್ಭುತವಾದಂಥ ಒಂದು ಗಿಫ್ಟ್ ಅಂದರೆ ಬಂದದಂದರೆ ಅವ್ರು ಕಳಿಸಿದಲ್ಲ, ನಾವು ಆರ್ಡರ್ ಮಾಡಿದ್ದು. ಕಂಫರ್ಟೇಬಲ್ ಇರುತ್ತೆ, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ವಿ. ಸಿ ಶೇಪ್ಡ್ ಪಿಲ್ಲೋ ರೆಡಿ ಆಗಿದೆ, ಸಿ ಶೇಪ್ಡ್ ಪಿಲ್ಲ ರೆಡಿ ಆಗಿದೆ ನೋಡಿ. ಏನಿದ್ರೆ ಎಸ್ ಸೂಪರ್ ಆಗಿದೆ. ಹಲೋ ಫೈ ಆ್ಯಪಲ್ಲಿ ನಾವು ಆರ್ಡ್ರ್ ಮಾಡಿದ್ವಿ. ಹೆಂಚು ಸೂಪರ್ ಅಂಡೆ. ತಮ್ಮನಕ್ಕೆ ರೆಡಿ ಆಗಿದ್ದಾರೆ, ಎರಡನೇ ತಮ್ಮನಕ್ಕೆ ರೆಡಿ ಆಗಿದ್ದಾರೆ ಬಿಟ್ಟೆ ರಾಣಿ. ಈಗ ಪಕ್ಕದ ಮನೆ ಎಲ್ಲಿ ಹತ್ತಿರ ಅವರ ನೆಂಟರ ಮನೆ ಇದೆ, ಸಂಬಂಧದ ಮನೆ ಇದೆ ಅಲ್ಲಿ ಅಲ್ಲಿ ಇವತ್ತು ಎರಡನೇ ತಮ್ಮನ. ಆಗ ನನಗೆ ಮಿಸ್ ಆಗಿತ್ತು, ಈಗ ನಾನು ಕೂಡ ಅಪ್ಪ ರೆಡಿಯಾಗಿ ಬಂದೆ. ಇಲ್ಲಿ ಕತ್ತಲ ಕತ್ತಲೆ ಏರಿಯಾ, ಎಂದಿನ ಫ್ಲ್ಯಾಶ್ ಲೈಟ್ ಇತ್ತು ಕತ್ತಲೆ. ಇಲ್ಲಿ ಪಕ್ಕದಲ್ಲಿ ಹತ್ತಿರದ ತುಂಬ ದೂರ ಇಲ್ಲ, ಇಲ್ಲೇ ಅಲ್ಲಿ ನೋಡಿ ಲೈಟ್ ಕಾಣ್ತಾ ಇದೆಯಲ್ಲ, ಅದರ ಪಕ್ಕದಲ್ಲೇ ಮನೆ. ಬನ್ನಿ ಗೌರಿ. ಎಸ್ ನಾವಿಲ್ಲಿ ರೀಚ್ ಆದ್ವಿ, 2 ನಿಮಿಷ ಕೊಡಿಲ್ಲ, ಒಂದು 2 ಬಕ್ಕರಷ್ಟೇ. ನೋಡಿ ಎಲ್ಲೊಟ್ಟಿಗೆ ಬಂದಿದ್ದಾರೆ, ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಇವ ಕೌಶಿಕ ಅಂತ ಕುಂಜೇಶಿ ನೋಡಿ. 8th class ಇತ್ತ, 8th class 3rd class ಅಂತ. ಎಸ್ ನಮಸ್ಕಾರ ಅಣ್ಣ. ನಮಸ್ಕಾರ. ನಾವು ಅಡ್ಡೆ ಮ್ಯೂಸಿಕ್ ಇವರು ಅಪ್ಪನ ಅಕ್ಕ ಮತ್ತು ಅವರ ಫ್ಯಾಮಿಲಿಯವರು. ನಮ್ಮ ಮನೆ ಹತ್ತಿರನೇ ಇರೋದು ಇವ್ರದ್ದು ಮನೆ. ನೈಟ್ ಹೋಗಿದ್ವಿ, ಸೊ ಅವರು ನೈಟ್ ತಮ್ಮನ ಬಡಿಸಿದರು. ಸೊ ಅದು ಹೇಗಿತ್ತು ಅಂತ ನೋಡ್ಕೊಂಡು ಬರುವ. ಮಾಲ್ಪುರಿ ಅಂದ್ರೆ ತುಂಬಾ ಇಷ್ಟ. ನೋಡಿ ಇಲ್ಲಿ ನೋಡಿ ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೇವೆ. ನಿನ್ನೆ ಅಲ್ಲಿ ತಮ್ಮನ ಬಡಿಸುವ ಕಾರ್ಯಕ್ರಮ ಎಲ್ಲ ಆದಮೇಲೆ ಮನೆಗೆ ಬಂದು ಮತ್ತೆ ರೆಸ್ಟ್ ಮಾಡಿ ಇವತ್ತು ಒಂದು ಪ್ರೋಗ್ರಾಮ್ ಇದೆ ಸುರತ್ಕಲಲ್ಲಿ, ಮದುವೆದ್ದು ಕಾರ್ಯಕ್ರಮ, ಹಾಗೆ ನಾನು ಹೊರಟಿದ್ದೇನೆ.
ಹಾಯ್ ಹಾಯ್ ಬಿಟ್ಟೆ. ಎಸ್ ಬನ್ನಿ ಹೋಗ್ತಾ, ನಮ್ಮ ಟೀಮ್ ಟೀಮ್ ಜೊತೆ ಸ್ವಲ್ಪ ಜಾಲಿ ಮಾಡುವ ಬನ್ನಿ. ಮನೆಯ ಚಿಕ್ಕ ಕರು, ರೀಸೆಂಟ್ ಆಗಿ ಒಂದು ಕರು, ಮೊನ್ನೆ ಮೊನ್ನೆ ಅಂದ್ರೆ ಸ್ವಲ್ಪ ದಿವಸಕ್ಕಿಂತ ಮುಂಚೆ ಹಾಕಿದೆ ಒಂದು ಕರು. ಅಪ್ಪಳಿ ಅಪ್ಪಳಿ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಪ್ರೋಗ್ರಾಮ್ ಮುಗಿಸಿ ಹೊರಗಡೆ ಬರುವಾಗ ಇಲ್ಲಿ ಲೇಡಿ ಆಟೋ ಡ್ರೈವರ್ ಒಬ್ರು ನೋಡ್ಲಿಕ್ಕೆ ಸಿಕ್ಕಿದ್ರು. ಮಂಗಳೂರಲ್ಲಿ ತುಂಬ ಕಡಿಮೆ, ನೋಡಿ ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಕೂಡ ಒಂದು ಟೈಮಲ್ಲಿ ಆಟೋ ಡ್ರೈವರ್ ಆಗಿದೆ, ಆದರೆ ಈಗ ಲೇಡೀಸ್ ಎಲ್ಲ ಈ ಥರ ಧೈರ್ಯ ತಗೊಳ್ಳೋದು ತುಂಬ ಖುಷಿ ಆಗ್ತದೆ. ಸೊ ಆರ್ಕೆಸ್ಟ್ರಾ ಎಲ್ಲ ಮುಗಿಸಿ ಈಗ ವಾಪಸ್ ಹೋಗ್ತಿದ್ದೇನೆ. ಅಲ್ಲಿ ಜಾಸ್ತಿ ವೀಡಿಯೋಸ್ ತೆಗಿಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಹೋದ ಕೂಡಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕಿತ್ತು, ಗಡಿಬಿಡಿ ಗಡಿಬಿಡಿ ಆಯಿತು. ಈಗ ಆರ್ಕೆಸ್ಟ್ರಾ ಎಲ್ಲ ಮುಗಿಸಿ ಮನೆಗೆ ವಾಪಸ್ ಹೋಗ್ತಿದ್ದೆ. ಇವತ್ತು ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸುಸ್ತು ಜಾಸ್ತಿ. ಯಾವತ್ತು ಪ್ರೋಗ್ರಾಮ್ ಆದಮೇಲೆ ಸುಸ್ತು ಇರುತ್ತೆ, ಇವತ್ತು ಲಾಸ್ಟ್ ಲಾಸ್ಟಿಗೆ ತುಂಬ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಹಾಗೆ ಒಂದು ಮತ್ತು ಸೆಕೆ ಅಲ್ಲ, ಈಗ ಸೆಕೆಗೆ ಜಾಸ್ತಿ. ಹಾಗೆ ಒಂದು ಫುಲ್ ನೀರೆಲ್ಲ ಕುಡಿದು ಊಟ ಕೂಡ, ನಮ್ಮದು ಟೈಮಿಂಗ್ ಎಲ್ಲ ಲೇಟ್ ಆಗುತ್ತಲ್ಲ. ಪ್ರೋಗ್ರಾಮ್ ಮುಗಿಯುವಾಗಲೇ 3 ಗಂಟೆ ಆಗುತ್ತೆ. 3 ಗಂಟೆ ಆದಮೇಲೆ ಊಟ ಮಾಡಲಿಕ್ಕೆ ಕೂಡ ಜಾಸ್ತಿ ಹಸಿವೆಲ್ಲ ಹೋಗಿರುತ್ತೆ. ಹಾಗಾಗಿ ನೀರು ಕುಡಿದೆ ಹೊಟ್ಟೆ ಫುಲ್ ಆಗಿತ್ತು. ಈಗ ಪ್ರೋಗ್ರಾಮ್ ಮುಗಿಸಿ ಮನೆಗೆ ವಾಪಸ್ ಹೋಗ್ತಿದ್ದೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಮಂದಿ ಸಿಕ್ಕಿದ್ರು ಅಲ್ಲಿ ಹಾಲಲ್ಲಿ. ತುಂಬ ಖುಷಿ ಆಯಿತು, ಯಾಕೆಂದರೆ ಅವರು ಕೂಡ ಹೇಳಿದರು ನಿಮ್ಮ ವ್ಲಾಗ್ಸ್ ನಾವು ನೋಡ್ತಾ ಇರ್ತೇವೆ, ತುಂಬ ಖುಷಿ ಆಗ್ತದೆ ಅಂತ. ನೀವು ಹಾಗೆ ಹೇಳುವಾಗ ನಮಗೆ ಸಹ ತುಂಬ ಖುಷಿ ಆಗ್ತದೆ, ಯಾಕೆಂದರೆ ನಾವು ವ್ಲಾಗ್ಸ್ ಮಾಡೋದೇ ನೀವೆಲ್ಲರೂ ನೋಡಿ ಇಷ್ಟಪಡಲಿ ಅಂತ. ಯಾಕೆಂದರೆ ತುಂಬ ಮಂದಿ ಕೇಳ್ತಿದ್ರು ನಮ್ಮದು ರಾಜಾರಾಣಿ ಶೋ ಆದಮೇಲೆ ವ್ಲಾಗ್ಸ್ ಮಾಡಿ ನಿಮ್ಮದು ವ್ಲಾಗ್ಸ್ ನೋಡಬೇಕು ಅಂತ. ಅದಕ್ಕೋಸ್ಕರ ನಾವು ಆದಷ್ಟು, ಅಂದರೆ ಕೆಲವೊಮ್ಮೆ ಬ್ಯುಸಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಆದಷ್ಟು ನಾವು ವೀಡಿಯೋಸ್ಗಳನ್ನು ಮಾಡ್ತಿರ್ತೇವೆ. ಹಾಗಾಗಿ ನಿಮಗೆ ಖುಷಿ ಆಗುತ್ತಲ್ಲ, ಅದೇ ನಮಗೆ ಖುಷಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನಮ್ಮ ವೀಡಿಯೋಸ್ನ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾವು ಪ್ರತಿ ವೀಡಿಯೋಸ್ ಹಾಕಿದ್ದು ನಿಮಗೆ ನೋಟಿಫಿಕೇಶನ್ ಬರ್ತದೆ, ಪುನಃ ಹುಡುಕಬೇಕು ಅಂತಿಲ್ಲ, ಸುಲಭ ಆಗ್ತದೆ. ಇದು ಗೊತ್ತಿಲ್ಲದವರಿಗೆ ಮಾತ್ರ ಹೇಳೋದು, ಗೊತ್ತಿದ್ದವರು ಎಣಿಸ್ಕೊಳ್ಬೇಡಿ ಅಂತ ಪುನಃ ಹೇಳ್ತೀನಿ. ಎಸ್, ಈಗ ಆಲ್ರೆಡಿ ನಾನು ಆಲ್ಮೋಸ್ಟ್ ಹತ್ರ ಹತ್ರ ಆಗ್ತಾ ಬಂದೆ ಮನೆಗೆ. ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕಂದರೆ ಮೊನ್ನೆಯಿಂದ ರೆಸ್ಟ್ ಇಲ್ಲ. ನಾಳೆ ಒಂದು ದಿವಸ ರೆಸ್ಟ್ ಇದೆ, ಆದರೆ ನಾಳೆ ಕೆಲಸ ಇದೆ, ನಾಳೆ ಕೆಲಸ ಇದೆ. ಬನ್ನಿ ಬಿಟ್ಟೆ. ಹಾಯ್. ಹಾಂ, ನಮಸ್ತೆ. ನಾವು ಪ್ರೋಗ್ರಾಮಲ್ಲಿ 3:30 ಊಟ ಮಾಡೋದಲ್ಲ, ಹಾಗೆ ನಾವು ಊಟ ಮಾಡೋ ಟೈಮಿಗೆ ಎಲ್ಲರೂ ಚಾ ಕುಡಿದು ಟೈಮ್ ಮನಸ್ಸಲ್ಲಿ ಚಾ ಪರ್ದು ಪುರ ಅಂಡು ಮಸ್ತ್ ಜನ ಸಬ್ಸ್ಕ್ರೈಬರ್ಸ್ ತಿಕ್ಕಿರ್ ಶೋಕತ್ ಪಂಡೇರ್ ವ್ಲಾಗ್ಸ್ ಪುರ ದಾದ ಬನ್ ಪರ್ ಸಬ್ಸ್ಕ್ರೈಬರ್ಸ್ ನಕ್ಲೆ ಮಾತ್ರೆಗಳ ಥ್ಯಾಂಕ್ ಯು ಸೋ ಮಚ್ ಮಾತ್ರೆಲ್ಲ ವಿಡಿಯೋಸ್ ತುಲೆ ಸಪೋರ್ಟ್ ಮಾಡ್ಬಲೆ ಶೇರ್ ಮಾಡ್ಬಲೆ. ಹಾಯ್ ಹಾಯ್ ಹಿಂಚಣ್ಣ ಜೋಕಾಲಿ 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 ಬಾಲಿದು ಜೀವನ ಜೋಕಾಲಿ ಹೆಂಜಮ್ಮ ಗಾಳಿ ಹೊರಬಣದ ಎಡ್ಡೆ ನೋಡಿ ಜೋಕಾಲಿಯಲ್ಲಿ ಮಗು ಕೂತಿದೆ, ಕೂತ್ಕೊಂಡಿದೆ ಮಗು. ಎಸ್, ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇವೆ. ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.